ಆತ್ಮೀಯ ಮಿತ್ರರೇ, ನಾವು ಈಗ ಪೆನ್ಡ್ರೈವ್ ಅನ್ನು ಡಿಸ್ಕ್ ಅನ್ನುವ ಟೂಲ್ನಿಂದ ಫಾರ್ಮ್ಯಾಟ್ ಮಾಡುವ ವಿಧಾನವನ್ನು ತಿಳಿದುಕೊಂಡಿದ್ದೇವೆ. ಈಗ ಫೈಲ್ಸ್ ಅನ್ನುವ ಟೂಲ್ಸ್ ಸಹಾಯದಿಂದ ಫಾರ್ಮ್ಯಾಟ್ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಫಾರ್ಮ್ಯಾಟ್ ಮಾಡುವ ಮೊದಲು ಪೆನ್ಡ್ರೈವನ್ನು ನಿಮ್ಮ ಕಂಪ್ಯೂಟರ್ನ ಯಾವುದಾದರೂ ಒಂದು USB ಪೋರ್ಟ್ಗೆ ಕನೆಕ್ಟ್ ಮಾಡಿ, ನಂತರ ಫೈಲ್ಸ್ ಅನ್ನುವ ಟೂಲನ್ನು ಲಾಂಚ್ ಮಾಡಿ. ಫೈಲ್ಸನ್ನು ಲಾಂಚ್ ಮಾಡಲು ಮೆನುವಿನ ಮೇಲೆ ಕ್ಲಿಕ್ ಮಾಡಿ, ನಂತರ ಅಕ್ಸೆಸರೀಸ್, ನಂತರ ಫೈಲ್ಸ್. ಇಲ್ಲಿ ಫೈಲ್ಸ್ ಎರಡು ರೀತಿಯ ಐಕಾನ್ಸನ್ನು ನೋಡ್ಬೋದು. ಈ ಫೈಲ್ಸನ್ನು ಲಾಂಚ್ ಮಾಡಿ. ಈಗ ನಾವು ಇಲ್ಲಿ ಪೆನ್ಡ್ರೈವ್ನನ್ನು ಕ್ಲಿಕ್ ಮಾಡಿದಾಗ ಪೆನ್ಡ್ರೈವ್ನಲ್ಲಿರುವಂತಹ ಫೈಲ್ಸ್ ಮತ್ತು ಫೋಲ್ಡರ್ಸ್ ಕಾಣಿಸುತ್ತದೆ. ಇದರ ಮೇಲೆ ರೈಟ್ ಕ್ಲಿಕ್ ಮಾಡಿ ಫಾರ್ಮ್ಯಾಟ್ ಅನ್ನುವಂಥ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಬರುವಂತಹ ಸಂದೇಶವನ್ನು ಓದಿದ ನಂತರ ಪೆನ್ಡ್ರೈವ್ಗೆ ಯಾವುದಾದರೂ ಒಂದು ಹೆಸರನ್ನು ಕೊಡಿ, ನಂತರ ಫಾರ್ಮ್ಯಾಟನ್ನು ಕ್ಲಿಕ್ ಮಾಡಿ, ಎಚ್ಚರಿಕೆಯ ಸಂದೇಶವನ್ನು ಓದಿದ ನಂತರ ಫಾರ್ಮ್ಯಾಟನ್ನು ಕ್ಲಿಕ್ ಮಾಡಿ. ಈಗ ಪೆನ್ಡ್ರೈವ್ ಫಾರ್ಮ್ಯಾಟ್ ಆಗಿದೆ. ಸೊ ಈಗ ಪೆನ್ಡ್ರೈವ್ ಮೇಲೆ ಕ್ಲಿಕ್ ಮಾಡಿದಾಗ ಪೆನ್ಡ್ರೈವ್ನಲ್ಲಿ ಯಾವುದೇ ರೀತಿಯ ಫೈಲ್ಗಳು ಇಲ್ಲದಿರುವುದನ್ನು ನಾವು ಕಾಣಬಹುದು. ಧನ್ಯವಾದಗಳು.